ಕೊರೋನಾ ಲಾಕ್ಡೌನ್ ಅವಧಿಯನ್ನು ಬಿಸಿಲ ನಾಡು ರಾಯಚೂರು ಜಿಲ್ಲೆಯ ಎಂಜಿನಿಯರಿಂಗ್ ಪದವೀಧರರೊಬ್ಬರು ಸಾರ್ಥಕವಾಗಿ ಬಳಸಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಜಿಲ್ಲೆಯ ರಂಗರಾವ್ ದೇಸಾಯಿ ಕಾಡ್ಲೂರ್ ಎಂಬುವರು ಶ್ರೀ ರಾಘವೇಂದ್ರ ಅಕ್ಷರ ಯಜ್ಞ ಎಂಬ ವಿನೂತನ ಕಾರ್ಯಕ್ರಮ ಆರಂಭಿಸಿ ಆರ್ಥಿಕ ಸಂಕಷ್ಟದಲ್ಲಿರುವ ಮಕ್ಕಳ ಕಲಿಕೆಗೆ ನೆರವಾಗುವ ನೋಟ್ಬುಕ್, ರಬ್ಬರ್, ಪೆನ್ಸಿಲ್, ಪೆನ್ ಸೇರಿ ಹಲವು ಬಗೆಯ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಕಲಿಕಾ ಸಾಮರ್ಥ್ಯ ವೃದ್ಧಿಗೆ ಸಾಮಗ್ರಿಗಳ ಅಗತ್ಯವಿರುವ ಮಕ್ಕಳು ಯಾವುದೇ ಅಳುಕಿಲ್ಲದೆ ಸಾಮಗ್ರಿಗಳನ್ನು ಬಳಸಿಕೊಳ್ಳಲು ಮುಕ್ತ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಡಿಡಿ ನ್ಯೂಸ್ ನೊಂದಿಗೆ ಪಾಲಕರಾದ ಧರ್ಮರಾಜ್, ಕೊರೋನಾ ಆರ್ಥಿಕ ಸಂಕಷ್ಟದಲ್ಲಿ ಇಂತಹ ನೆರವು ನೀಡಿರುವುದು ಖುಷಿ ಕೊಟ್ಟಿದೆ ಎಂದರು. ಕಾಪಿ ಅನುಕೂಲ ಆಗಿದೆ, ಯಾಕಂದ್ರೆ ಲಾಕ್ಡೌನಲ್ಲಿ ಸೆಲ್ಲಿ ಸ್ಕೂಲ್ಗೆ ಹೋಗಿಲ್ಲ ಅವರು, ಸ್ವಲ್ಪ ತರಗತಿಗೆ ಸ್ವಲ್ಪ ಓದೋಕೆ ಈಗ ಈಸಿ ಆಗತ್ತದೆ. ನಮ್ಮ ಮಗಳಿಗೆ ಖುಷಿ ಇದ್ದಾರೆ, ನಮಗೆ ಭೀ ಸ್ವಲ್ಪ ಅನುಕೂಲ ಆಗಿದೆ. ವಿದ್ಯಾರ್ಥಿನಿ ಐಶ್ವರ್ಯ, ತಮಗೆ ಅಗತ್ಯವಿರುವ ಕಲಿಕೆ ಸಾಮಗ್ರಿಗಳು ಸಿಕ್ಕಿದ್ದು ಇವು ಕಲಿಕೆಯನ್ನು ಮುಂದುವರಿಸಲು ನೆರವಾಗಿವೆ ಎಂದು ತಿಳಿಸಿದರು. ಸಣ್ಣ ಹುಡುಗರು ದೊಡ್ಡ ಹುಡುಗರು ಕೊಡಕತ್ತೀವಿ ಸಾರ್, ಪೆನ್, ಕಾಪಿ, ಸೀಸ್ ಪೆನ್ಸಿಲ್, ರಬ್ಬರ್, ಪೆನ್ ಮತ್ತೆ ನೋಟ್ಸ್ ಎಲ್ಲ ಕೊಡ್ತಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಮತ್ತೋರ್ವ ವಿದ್ಯಾರ್ಥಿ ಸಿದ್ಧಾರ್ಥ್, ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿ ನೀಡಿರುವುದು ಸಂಕಷ್ಟದ ನಡುವೆಯೇ ವಿದ್ಯಾಭ್ಯಾಸ ಮುಂದುವರಿಕೆಗೆ ಅನುಕೂಲವಾಗಿದೆ ಎಂದರು. ಈಸಿ ಆಗ್ತದ ಬರೋಕೆ, ಫ್ರೀ ಎಲ್ಲ ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು. ನಾನು ಪೆನ್ನು, ಪೆನ್ಸಿಲ್, ಬುಕ್ ತಗೊಂಡೋಗಿದ್ದೇನೆ. ಕಾರ್ಯಕ್ರಮದ ರೂವಾರಿ ರಂಗರಾವ್ ದೇಸಾಯಿ ಕಾಡ್ಲೂರ್, ಕೊರೋನಾ ಸಾಧ್ಯ ಸಮಯದಲ್ಲಿ ಕೆಲಸ ಕಳೆದುಕೊಂಡ ಪಾಲಕರು ಪೋಷಕರಿಲ್ಲದ ಮಕ್ಕಳಿಗೆ ಉಚಿತವಾಗಿ ಕಳೆದ 20 ದಿನಗಳಿಂದ ಕಲಿಕಾ ಸಾಮಗ್ರಿ ನೀಡುತ್ತಿದ್ದು ಮುಂದಿನ ದಿನಗಳಲ್ಲೂ ಇದನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಪೋಷಕರು ಅವರ ಜೀವನ ನಡೆಸೋದೇ ಸ್ವಲ್ಪ ಕಷ್ಟಕರವಾಗಿರುತ್ತದೆ, ಅಂತದ ಮಕ್ಕಳ ಶಿಕ್ಷಣದ ಬಗ್ಗೆ ಅಂತ ಬಂದಾಗ ಸ್ವಲ್ಪ ತೊಂದರೆ ಆಗ್ತದೆ ಅವರಿಗೆ. ಆವಾಗ ನನ್ನ ತಲೆಯೊಳಗೆ ಬಂದಂತ ವಿಚಾರನೇ ಶ್ರೀ ರಾಘವೇಂದ್ರ ಅಕ್ಷರ ಯಜ್ಞ. ಇವೆಲ್ಲ ಸಾಮಗ್ರಿಗಳು. ರಂಗರಾವ್ ದೇಸಾಯಿ ಅವರ ತಾಯಿ ಸುವರ್ಣಬಾಯಿ, ನಿರಂತರವಾಗಿ ಸಹಾಯ ಮಾಡಲು ತಾವು ಸದಾ ಸಿದ್ಧ ಎಂದರು. ಹಿಂದಿನ ಕಾಲದಾಗ ಮಾಡಿದ್ರು ನಮ್ಮ ಪೂರ್ವಜರು, ಆಯ್ತು ಬಿಡಪ್ಪ ಈಗಿನ ಕಾಲದಾಗ ಏನ್ ಮಾಡ್ತಾರ ಅನ್ನಂತಿಲ್ಲ, ಆದ್ರೆ ಇದು ನಡೀತಾನೆ ಇದೆ. ದೇವರ ಅನುಗ್ರಹದಿಂದ ಹೀಗೆ ಮುಂದೆ ಸಾಕ್ತಾ ಇರಲಿ, ನಡೀತಾ ಇರಲಿ, ವಂಶ ಪಾರಂಪರ್ಯವಾಗಿ ಅಂತ ನಮಗೆ ಅಪೇಕ್ಷೆ ಇದೆ. ಅದೇ ಹಾರೈಸ್ತೀವಿ.